ನಾನು ಒಂದು ಸಿನಿಮಾ ಮಾಡಬೇಕಾದ್ರೆ ಒಬ್ಬ ಡೈರೆಕ್ಟ್ರು ಒಂದು ಆವಾಗ ಯುಗಗಳಾಗಲಿ ಆಫರ್ ಬಂತು. ಆಗ ಹೇಳಿದ್ದೆ ನೆಕ್ಸ್ಟ್ ಹೀರೋ ಅಂತ ಒಂದು ಆಫರ್ ಬಂದಿದ್ದೆ ಅಂದ್ಬಿಟ್ಟು. ಆಗ ಎಲ್ಲರ ಮುಂದೆ ಹೇಳ್ಬಿಟ್ರು, ಎಲ್ಲ ಆರ್ಟಿಸ್ಟ್ಗಳು ದೊಡ್ಡ ದೊಡ್ಡ ಆರ್ಟಿಸ್ಟ್ ಇದ್ದಾರೆ, ಅಯ್ಯೋ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಏನಾಗೈತೆ ಇಂಥವ್ರೆಲ್ಲ ಹೀರೋ ಅಂತೆ ಅಂದ್ಬಿಟ್ಟು. ಆಗ ಒಂಥರ ಏನು ಗುರು ಹಿಂಗೆ ಅಂದ್ಬಿಟ್ರು ನನಗೆ. ಓಕೆ ಆ ಲಾಯಕ್ಕಿಲ್ವಾ, ಬೇಡ ಆಗೋದು ಬೇಡ, ಬಟ್ ಇವ್ರು ಲಾಯಕ್ಕಿಲ್ಲ ಅಂತಿದ್ದಾರೆ, ಬಟ್ ಅವ್ರು ಲಾಯಕ್ ಇದೆಯಾ ಅಂತ ತೊಗೋತಾರಲ್ಲ ಒಂದು ಥಾಟು. ಆಮೇಲೆ ಅಲ್ಲಿ ರಂಗಣ್ಣರಿಗೆ ಹೋಗಿದ್ರು, ಅವ್ರು ಇದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡ, ಬೆನ್ನು ತಟ್ಟಿ ನೀನು ಮಾಡು ಅಂತ ಬೆನ್ನು ತಟ್ಟರು. ಸೊ ಅಲ್ಲಿಂದ ಒಬ್ಬ ಹೀರೋ ಆಗಿ ಕಾಣಿಸ್ಕೊಂಡಿದ್ದು ಇವಾಗಲೇ ಸರ್ಲಿ ಅಂತ. ಸರ್ ಎಲ್ಲರಿಗೂ ಆಗಿರೋದು ಸರ್, ಈಗ ಒಂದಂತೂ ಸತ್ಯ ಸರ್, ಯಾರಿಗೆ ಲೈಫಲ್ಲಿ ದುಡ್ಡಿಲ್ಲ, ಬ್ಯಾಕ್ಡ್ರಾಪ್ ಇಲ್ಲ ಅಂದರೆ, ಅಂದರೆ ಬ್ಯಾಕ್ಗ್ರೌಂಡ್ ಇಲ್ಲ ಅಂತಂದರೆ ಎಲ್ಲರಿಗೂ ಕಷ್ಟನೇ ಸರ್. ಇವೊಂದು ಅದಿದ್ರೂ ಕೂಡ ಕಷ್ಟನೇ. ಸೊ ಎಲ್ಲನೂ ಸ್ಟ್ರಗ್ಲಿಂಗೇ ಸಿ, ಯಾವುದು ಈಸಿಯಾಗಿ ಸಿಗಲ್ಲ. ಈಸಿಯಾಗಿ ಸಿಕ್ಕಿದ್ರೆ ಅದಕ್ಕೆ ವ್ಯಾಲ್ಯೂ ಇರೋಲ್ಲ. ನಾವು ಸ್ಟ್ರಗಲ್ ಪಟ್ಕೊಂಡು ಬಂದಾಗಲೇ ನೋಡಿ ಹಿಂಗೆ ಏನಾದ್ರು ಹೇಳೋದಕ್ಕೆ ಸರಿ ಹೋಗುತ್ತೆ, ಇಲ್ಲ ನಾವು ಸ್ಟ್ರಗಲೇ ಪಟ್ಟಿಲ್ಲ ಅಂದರೆ ಇದಾಗಲ್ಲ. ನಾನು ಸ್ಟ್ರಗಲ್ ಲೈಫ್ನ ಎಂಜಾಯ್ ಮಾಡಿದ್ದೀನಿ ಅಂತ. ಖಂಡಿತ ಸರ್, ನಾನು ಇನ್ನೊಂದು ಹೇಳ್ತೀನಿ. ಒಂದು ಸಿನಿಮಾ, ಸ್ಟಾರ್ ಸಿನಿಮಾ, ಗಣೇಶ್ ಅವ್ರ ಸಿನಿಮಾನೇ, ಅದಕ್ಕೊಂದು ಕ್ಯಾರೆಕ್ಟ್ರ್ ಬೇಕಿತ್ತು. ಸೊ ಕ್ಯಾರೆಕ್ಟ್ರಿಗೆ ಅಂತ ಹೋದೆ, ಬೆಳಗ್ಗೆ 9 ಗಂಟೆಗೆ ಕರೆದ್ರು ಸರ್. 9 ಗಂಟೆಗೆ ಹೋದೆ, ಒನ್ ಅವರ್ ಕೂತೆ. ಆಮೇಲೆ ಡೈರೆಕ್ಟ್ರು ಬಂದರು, ನೋಡಿದ್ರು, ಒಂದು ಕೆಲಸ ಮಾಡಿ ನಾವು ಹೇಳ್ತೀವಿ ನಾಳೆನೇ ಅದು ಮಾಡಿದ್ದೀನೇ ಮುಹೂರ್ತ ಹೇಳ್ತೀವಿ, ನೀವು ಹೊರಡಿ ಅಂತಂದರು. 1 ಅವರ್ ನಮ್ಗೆ ಟೈಮ್ ಕೊಡಿ ಹೇಳ್ತೀವಿ ಅಂತ. ಸರಿ ಸರ್ ಆಯಿತು, ನಾವು ಕರೆದ ತಕ್ಷಣ ಅವಾಗ ಬನ್ನಿ ಅವಾಗ ನಾವು ಹೇಳ್ತೀವಿ. ಕರೆದು ಬಿಡ್ತಾರೆ ಅಂದ್ಬಿಟ್ಟು ಗಾಂಧಿನಗರಕ್ಕೆ ಹೋಗಿದ್ದೆ. ಆಗ ನನ್ನ ಹತ್ರ ಇದ್ದಿದ್ದು ಬಹುಶಃ ಒಂದು 11 ರೂಪಾಯಿನೂ ಇತ್ತು. ಸರಿ ಹೋದೆ, 11 ಗಂಟೆಗೆ ಆಚೆ, 10 ಗಂಟೆಗೆ ಆಚೆ ಬಂದೆ. 11 ಗಂಟೆಗೆ ಫೋನ್ ಹಾಕಿದೆ, ಎಲ್ಲಿ ಏನೋ ಮೆಜೆಸ್ಟಿಕಲ್ ಬಸ್ ಸ್ಟ್ಯಾಂಡಲ್ಲಿ ಕೂತ್ಕೊಂಡು. ಇನ್ನು 1 ಅವರ್ ಬಿಟ್ಕೊಂಡು ಫೋನ್ ಹಾಕಿ ಅಂದರು. ಸರಿ 1 ಅವರ್ ಬಿಟ್ಕೊಂಡು 12 ಗಂಟೆಗೆ ಫೋನ್ ಹಾಕಿದೆ, ತಿರ್ಗಿ 1 ಅವರ್ ಬಿಟ್ಕೊಂಡು ಫೋನ್ ಹಾಕಿ ಅಂದರು. ಸರಿ ಆಯಿತು, ಎಷ್ಟು 1 ಗಂಟೆ ಆಯಿತು, 2 ಗಂಟೆ ಆಯಿತು, 3 ಗಂಟೆ ಆಯಿತು, 4 ಗಂಟೆ ಆಯಿತು, 5 ಗಂಟೆ. ನನ್ನ ಹತ್ರ ಇದ್ದಿದ್ದು ದುಡ್ಡು ಮುಗೀತು, 5 ರೂಪಾಯಿ ಇದ್ದಿದ್ದು ಅಷ್ಟೇ ನನ್ನ ಹತ್ರ. ಅವ್ರು ಕೇಳಿದೆ ಲಾಸ್ಟ್ ಫೋನ್ ಮಾಡಿಬಿಟ್ಟು, ಸರ್ ಕರೆಕ್ಟಾಗಿ ಹೇಳಿ, ಇಲ್ಲ ನನ್ನ ಹತ್ರ ಈಗ ನಾನು ಮತ್ತೆ ನಿಮಗೆ ಫೋನ್ ಮಾಡೋದಕ್ಕೆ ನನ್ನ ಹತ್ರ ದುಡ್ಡಿಲ್ಲ, ನೀವೊಂದು ಕೆಲಸ ಮಾಡಿ ಬೆಳಗ್ಗೆ ಫೋನ್ ಮಾಡಿ ಅಂದರು. ಸರಿ 5 ರೂಪಾಯಿ ಇತ್ತು, ಬೆಳಗ್ಗೆಯಿಂದ ಸಂಜೆವರೆಗೂ ಅಲ್ಲೇ ಕೂತಿದ್ದೆ ಬಸ್ ಸ್ಟ್ಯಾಂಡಲ್ಲಿ. 5 ಗಂಟೆಗೆ ಬಸ್ ಹತ್ಕೊಂಡು ಬಂದೆ, ಬೆಳಗ್ಗೆ ಫೋನ್ ಮಾಡಿದೆ, ಸೇಮ್ ಟು ಸೇಮ್ 10 ಗಂಟೆಯಿಂದ 11, ಅವತ್ತು ಮುಹೂರ್ತ 1, 2, 3, 1, 12 ಗಂಟೆ 2 ಗಂಟೆ ಆಯಿತು. ನನಗೂ ಸ್ವಲ್ಪ ಪಿಸ್ಟ್ ಆಫ್ ಆಯಿತು. ಸರಿ ಸರ್ ಕರೆಕ್ಟಾಗಿ ಹೇಳಿ, ನಾ ಇದ್ದೀನಾ ಇಲ್ವ ಅಂದ್ಬಿಟ್ಟು ಅಂತ. ಇಲ್ಲ, ಆ ಕ್ಯಾರೆಕ್ಟ್ರ್ ಇನ್ಯಾರೋ ಮಾಡ್ತಾರೆ, ಮುಂಚೆನೇ ಹೇಳಿದಿರೆ ಆಗಿತ್ತಿತ್ತಲ್ಲ ಸರ್, ಇಷ್ಟೊತ್ತು ಕಾಯಿಸೋದು ಅಂದ್ಬಿಟ್ಟು ಇಟ್ಬಿಟ್ಟೆ. ಸೊ ಅದು ಸಿನಿಮಾ ಆಯಿತು, ನಡೀತು, ಹಾಗೆ ಆಯಿತು. ಇದು ಅಫ್ಕೋರ್ಸ್ ಏನಕ್ಕೆ ಇದನ್ನೆಲ್ಲ ಹೇಳ್ತೀನಿ ಅಂದರೆ, ಸಿ ಇವಾಗ ಯಾರೋ ಹೊಸಬ್ರು ಬಂದ್ರೂ ಜರ್ನಿ ಕಷ್ಟ ಅನಿಸ್ಬೋದು, ಬಟ್ ಯಾರ್ದೋ ಒಬ್ರದ್ದು ಕೇಳಿದಾಗ ಅಟ್ಲೀಸ್ಟ್ ಓ ಈ ಜರ್ನಿ ಹಂಗಿಲ್ಲ ಗುರು, ಬರಬೇಕು, ಕಷ್ಟ ಇದ್ದೇ ಇರುತ್ತೆ, ಅದು ಇಟ್ಸ್ ಅ ರೂಢಿ, ಅದು ಮ್ಯಾಂಡೇಟ್ರಿ. ನಾವು ಕಷ್ಟಪಡಬೇಕು, ಕಷ್ಟಪಟ್ಕೊಂಡೆ ಬಂದು ಎಲ್ಲೋ ಒಂದು ಕಡೆ ಏನಂತಾರಲ್ಲ, ಅವಮಾನ ಆದ ಕಡೆ ಇನ್ನೊಂದು ಕಡೆ ಸನ್ಮಾನ ಆಗುತ್ತೆ ಅಂತ. ಸೊ ಅವಮಾನ ಮಾಡಿಸ್ಕೋಬೇಕು, ಸನ್ಮಾನ ನಡ್ಕಾಯ್ತಿರತ್ತೆ. ನಮ್ಮ ಈ ಚಿಕ್ಕ ಇಂಟರ್ವ್ಯೂಸ್ ಉದ್ದೇಶನೂ ಅದೇ, ಅಷ್ಟು ಅಲ್ಲ ಇಂಡಸ್ಟ್ರಿ ಅಂತ. ಹೌದು, ನಾಟ್ ಇಟ್ಸ್ ನಾಟ್ ಅನ್ ಈಸಿ ಜಾಬ್ ಅಂತಾರೆ, ಏನೋ ಬಣ್ಣದ ಹುಚ್ಚದ್ ಬಿಡೈತೆ ಅಂತಾರೆ. ಬಣ್ಣದ ಹುಚ್ಚಲ್ಲ ಅದು, ಅದು ಹುಚ್ಚು ಮಾಡಿಸುತ್ತದು, ಬಟ್ ಹುಚ್ಚು ಅದೇ ಹೇಳ್ದಂಗೆ ಹುಚ್ಚಿಂದ ಕಿಚ್ಚಿರುತ್ತದು, ಆ ಕಿಚ್ಚು ಫಸ್ಟ್ ಹುಚ್ಚಿರುತ್ತೆ ಆಮೇಲೆ ಕಿಚ್ಚು ಬಂದ್ಬಿಡತ್ತದು. ಆಮೇಲೆ ಅವರು ನಮ್ಗೆ ಅವಮಾನ ಮಾಡಿದ್ದಾರೆ ಅನ್ನೋದಕ್ಕಿಂತ ಅಲ್ಲೂ ಏನೋ ರೀಸನ್ ಇರುತ್ತೆ, ಹೇಳೋಕ್ಕಾಗಲ್ಲ, ಯಾರಿಗೆ ಗೊತ್ತು ಸರ್. ಈಗ ನಾವು ಯಾರ್ದೋ ಅದು ಫೋನ್ ರಿಸೀವ್ ಮಾಡದಿರ್ಬೋದು, ಅಥವಾ ಈಗ ನಮ್ಗೆ ಯಾರಾದರೂ ಒಂದು ಕತೆ ಹೇಳಿದಾಗ ನಮ್ಮ ಕತೆ ಇಷ್ಟ ಆಗದಿರ್ಬೋದು, ಅದು ಅವಮಾನ ಆದ್ ಬಟ್ ಅವ್ರಿಗೆ ಅದು ಅವಮಾನ ಆಗಿರುತ್ತೆ. ಸೊ ಇಟ್ಸ್ ಅವರ ದೃಷ್ಟಿ ಅಷ್ಟೇ. ಒಳ್ಳೆಯದಾಗಲಿ ಸರ್. ಥ್ಯಾಂಕ್ ಯು ಸರ್.